ಡಿಯರ್ ಫ್ರೆಂಡ್ಸ್, ಎಂ ಟು ಹೆಲ್ತ್ಗೆ ಸ್ವಾಗತ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ತಾಯಿಗಿಂತ ಬಂಧು ಇಲ್ಲ, ಉಪ್ಪಿನ ಋಣ ತೀರಿಸೋಕೆ ಸಾಧ್ಯನೇ ಇಲ್ಲ ಅನ್ನೋ ಮಾತುಗಳನ್ನು ಕೇಳಿಕೊಂಡೇ ಬೆಳೆದೋರು ನಾವು. ಯಾವುದೇ ಆಹಾರ ಆದರೂ ಉಪ್ಪು ಬೇಕೇ ಬೇಕು. ಸಿಹಿಯ ಸ್ವಾದ ಹೆಚ್ಚಾಗಬೇಕು ಅಂದರೆ ಅದಕ್ಕೆ ಕೊಂಚ ಉಪ್ಪನ್ನು ಸೇರಿಸಬೇಕು. ಹೀಗೆ ನಾವು ಸೇವಿಸೋ ಪ್ರತಿಯೊಂದು ಆಹಾರದಲ್ಲೂ ಉಪ್ಪಿನ ಅಂಶ ಇದ್ದೇ ಇರಬೇಕು ಅನ್ನೋ ಮನಸ್ಥಿತಿಯೊಂದಿಗೆ ಬೆಳೆದವರು ನಾವು. ಹಾಗೆ ನಮ್ಮ ಆರೋಗ್ಯಕ್ಕೂ ಉಪ್ಪಿಗೂ ಅವಿನಾಭಾವ ಸಂಬಂಧ ಇದ್ದೇ ಇದೆ, ಅದು ತಮಗೆಲ್ರಿಗೂ ಗೊತ್ತು. ಆದರೆ ವಿಶ್ವ ಆರೋಗ್ಯ ಸಂಸ್ಥೆ ಭಾರತೀಯರು ಉಪ್ಪು ತಿನ್ನೋದು ಸ್ವಲ್ಪ ಕಡಿಮೆ ಮಾಡಿ, ಇಲ್ಲಾಂದರೆ ನಿಮ್ಮ ಆರೋಗ್ಯಕ್ಕೆ ಉಪ್ಪು ದುಬಾರಿ ಆಗಬಹುದು ಅಂತ ಹೇಳಿದೆ. WHO ಹೀಗ್ಯಾಕೆ ಹೇಳ್ತು, ಇದರ ಹಿಂದೆ ಇರೋ ಕಾರಣ ಏನು? ದೇಹದಲ್ಲಿ ಉಪ್ಪಿನ ಅಂಶ ಏರುಪೇರಾಗೋದ್ರಿಂದ ಏನೆಲ್ಲ ಪರಿಣಾಮಗಳು ಉಂಟಾಗುತ್ತವೆ ಅನ್ನೋದನ್ನ ಈ ಸಂಚಿಕೆಯಲ್ಲಿ ನೋಡೋಣ, ಬನ್ನಿ. ಗೆಳೆಯರೆ, ಉಪ್ಪಿನ ಸೇವನೆ ಕಡಿಮೆ ಮಾಡಿ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಯಾಕೆ ಹೇಳಿತು ಅನ್ನೋದನ್ನ ವಿವರಿಸೋದಕ್ಕೂ ಮುನ್ನ ನಮ್ಮ ದೇಹಕ್ಕೆ ಉಪ್ಪು ಯಾಕೆ ಬೇಕು, ಅದರ ಅವಶ್ಯಕತೆಗಳೇನು ಅನ್ನೋದನ್ನ ಮೊದಲು ಹೇಳಿಬಿಡ್ತೇನೆ. ಉಪ್ಪು ಅಂದರೆ ಸಾಲ್ಟ್, ಸೋಡಿಯಂ, ಇದೊಂದು ಲವಣ ಪದಾರ್ಥ. ನಾವು ಮನೆಗಳಲ್ಲಿ ಬಳಸೋ ಉಪ್ಪಿನಲ್ಲಿ ಸೋಡಿಯಂ ಅಯೋಡಿನ್, ಪೊಟ್ಯಾಷಿಯಂ ಅಯೋಡೈಡ್, ಕ್ಯಾಲ್ಸಿಯಂ ಸಿಲಿಕೇಟ್, ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಥಯೋಸಲ್ಫೇಟ್ ಮೊದಲಾದ ಅಂಶಗಳನ್ನ ಒಳಗೊಂಡಿದೆ. ಇದು ದೇಹಕ್ಕೆ ಅಗತ್ಯ ಇರೋ ಸೋಡಿಯಂ ಹಾಗೂ ಅಯೋಡಿನ್ನ ಅವಶ್ಯಕತೆಗಳನ್ನ ಪೂರೈಸುತ್ತೆ. ಹೀಗಾಗಿ ಎಲ್ಲರಿಗೂ ಉಪ್ಪು ಬೇಕೇ ಬೇಕು. ಇದು ಮನುಷ್ಯರ ಮೂಲಭೂತ ಅವಶ್ಯಕತೆಗಳ ಪೈಕಿ ಒಂದು. ಇಲ್ಲಿ ಇನ್ನೊಂದು ಮುಖ್ಯವಾದ ಅಂಶವನ್ನ ಹೇಳಲೇಬೇಕು, ಆಹಾರ ಪದಾರ್ಥಗಳು ಹಾಳಾಗದಂತೆ ಇಡೋದಕ್ಕೆ ಕೂಡ ಉಪ್ಪನ್ನ ಬಳಸಲಾಗುತ್ತೆ. ನೀವು ಮಾರ್ಕೆಟ್ಗಳಲ್ಲಿ ಮಾಂಸಾಹಾರಗಳು ಕೆಡದಂತೆ ಉಪ್ಪಿನಲ್ಲಿ ಇಟ್ಟಿರೋದನ್ನ ನೋಡಿರಬಹುದು. ಕೆಲವರು ಮನೆಗಳಲ್ಲಿ ಬೆಣ್ಣೆ, ಒಡೆದ ತೆಂಗಿನಕಾಯಿ ಮೊದಲಾದವುಗಳನ್ನ ಕೆಡದಂತೆ ಉಪ್ಪಲ್ಲಿ ಇಟ್ಟಿರ್ತಾರೆ. ಅಷ್ಟೇ ಅಲ್ಲ, ಉಪ್ಪಿನಕಾಯಿಯಂತಹ ಪದಾರ್ಥಗಳನ್ನು ತಯಾರು ಮಾಡೋ ಮೊದಲು ದಿನಗಟ್ಟಲೆ ಅವುಗಳನ್ನು ಉಪ್ಪಲ್ಲಿ ಸಂಸ್ಕರಿಸಿ ಇಡಲಾಗುತ್ತೆ. ಹಾಗೆ ಮುಂಬರುವ ದಿನಗಳಿಗಾಗಿ ಮಾವಿನಕಾಯಿ, ಹಲಸಿನ ತೊಳೆ, ಅನನಾಸು ಮೊದಲಾದವುಗಳನ್ನು ಉಪ್ಪಿನಲ್ಲಿ ಹಾಕಿ ದಾಸ್ತಾನು ಇಡೋ ಪದ್ಧತಿ ಕೆಲವು ಹಳ್ಳಿಗಳಲ್ಲಿ ಇಂದಿಗೂ ಇದೆ. ಇದು ಮುಂದಿನ ದಿನಗಳಲ್ಲಿ, ಅದರಲ್ಲೂ ಮಳೆಗಾಲದಲ್ಲಿ ಕಾಡಬಹುದಾದ ಆಹಾರದ ಅಭಾವವನ್ನು ನಿವಾರಿಸೋದಕ್ಕೆ ನಮ್ಮ ಹಿರಿಯರು ಸಹಸ್ರಾರು ವರ್ಷಗಳ ಹಿಂದೆ ಹುಡುಕಿಕೊಂಡ ಮುಂಜಾಗರೂಕ ಕ್ರಮ. ಅಲ್ಲ, ನಮ್ಮ ಹಿರಿಯರಿಗೆ ಉಪ್ಪಿನಲ್ಲಿ ಆಹಾರಗಳನ್ನು ಶೇಖರಿಸಿ ಇಡೋದ್ರಿಂದ ಆಹಾರ ಬೇಗ ಕೆಡೋದಿಲ್ಲ ಅನ್ನೋದು ಅವತ್ತಿನ ಕಾಲಕ್ಕೆ ಗೊತ್ತಿತ್ತು ಅಂದರೆ ಅಂದಿನ ಕಾಲಕ್ಕೆ ಅವರ ವೈಜ್ಞಾನಿಕ ಸಂಶೋಧನೆಗಳು ಅದೆಷ್ಟು ಮುಂದುವರೆದಿರಬಹುದು? ಒಮ್ಮೆ ಯೋಚಿಸಿ ನೋಡಿ, ಇಂದಿಗೂ ಕೂಡ ಸಾಬೂನು ತಯಾರಿಕೆ, ಚರ್ಮ, ಬಟ್ಟೆ, ಕಾಗದದ ಉದ್ಯಮಗಳಲ್ಲಿ, ಗಾಜು ತಯಾರಿಕೆಗೆ ಮೊದಲಾದ ಉದ್ಯಮಗಳಲ್ಲಿ ಉಪ್ಪನ್ನು ಬಳಸಲಾಗ್ತಾ ಇದೆ. ಉಪ್ಪು ಅನೇಕ ಸೋಂಕು ನಿವಾರಕ ಗುಣಗಳನ್ನು, ಬ್ಯಾಕ್ಟೀರಿಯಾ ವಿನಾಶಕ ಅಂಶಗಳನ್ನು ಒಳಗೊಂಡಿದೆ. ಹೀಗಾಗಿಯೇ ಗಾಯಗಳನ್ನು ತೊಳೆಯೋದಕ್ಕೆ ಉಪ್ಪು ನೀರನ್ನು ಬಳಸಲಾಗುತ್ತೆ. ಗಂಟಲಿನ ಉರಿಯೂತಗಳನ್ನು, ಹಲ್ಲು ನೋವನ್ನು ಕಡಿಮೆ ಮಾಡೋದಕ್ಕೆ ಉಗುರು ಬೆಚ್ಚಗಿನ ಉಪ್ಪು ನೀರಿನಿಂದ ಬಾಯಿ ಮುಕ್ಕಳಿಸಿ ಅಂತ ವೈದ್ಯರು ಹೇಳ್ತಾರೆ. ಹಾಗೆ ಬಿಸಿ ಉಪ್ಪಿನ ಶಾಖವನ್ನು ನೀಡೋದ್ರಿಂದ ಉರಿಯೂತ, ಮೈಕೈ ನೋವು, ಬಾಸುಂಡೆಯಿಂದ ಉಂಟಾಗಿರೋ ನೋವು ಕೂಡ ಕಡಿಮೆಯಾಗುತ್ತೆ. ದೇಹದಲ್ಲಿ ನೀರಿನ ಮಟ್ಟವನ್ನು ಕಾಪಾಡೋದಕ್ಕೆ ಉಪ್ಪು ಸಹಾಯ ಮಾಡುತ್ತೆ. ಅಂಗಾಂಗಗಳಿಗೆ ಅಗತ್ಯ ಇರೋ ಪೋಷಕಾಂಶಗಳು ಸರಿಯಾಗಿ ಪೂರೈಕೆಯಾಗುವುದಕ್ಕೆ ಸಹಾಯ ಮಾಡುತ್ತೆ. ಹೀಗೆ ಉಪ್ಪಿನಿಂದ ದೇಹಕ್ಕೆ ಹಲವು ಲಾಭಗಳಿವೆ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಸರಿ. ಹಾಗಂತ ಲೆಕ್ಕಕ್ಕಿಂತ ಹೆಚ್ಚು ಉಪ್ಪು ತಿನ್ನೋದು ಹಲವು ತೊಂದರೆಗಳಿಗೆ ಕಾರಣವಾಗುತ್ತೆ. ಅಧ್ಯಯನಗಳ ಪ್ರಕಾರ 1 ವರ್ಷದ ಒಳಗಿನ ಮಕ್ಕಳಿಗೆ ದಿನಕ್ಕೆ ಅಬ್ಬಬ್ಬ ಅಂದರೆ 1 ಗ್ರಾಂ ಉಪ್ಪು ನೀಡಬಹುದು. 1 ರಿಂದ 3 ವರ್ಷದ ಮಕ್ಕಳಿಗೆ ದಿನಕ್ಕೆ 2 ಗ್ರಾಂ ಉಪ್ಪು ಧಾರಾಳವಾಗಿ ಸಾಕು. ಹಾಗೆ 4 ರಿಂದ 6 ವರ್ಷದ ಮಕ್ಕಳಿಗೆ ದಿನಕ್ಕೆ ಮ್ಯಾಕ್ಸಿಮಮ್ ಅಂದರೆ 3 ಗ್ರಾಂ ಉಪ್ಪನ್ನು ನೀಡಬಹುದು. ಹಾಗೆ 7 ರಿಂದ 10 ವರ್ಷದವರೆಗಿನ ಮಕ್ಕಳಿಗೆ 5 ಗ್ರಾಂ ಉಪ್ಪು ಸಾಕು. ಇನ್ನು ವಯಸ್ಕರು ಕೂಡ ದಿನಕ್ಕೆ 4 ರಿಂದ 6 ಗ್ರಾಂ ಉಪ್ಪನ್ನು ಸೇವಿಸೋದ್ರಿಂದ ದೇಹಕ್ಕೆ ಅಗತ್ಯ ಇರೋ ಉಪ್ಪು ಪೂರೈಕೆಯಾಗುತ್ತೆ. ಆದರೆ ನಾವು
ಅಂದ್ರೆ ಭಾರತೀಯರು ದಿನಕ್ಕೆ ಸರಾಸರಿ 11 ಗ್ರಾಂನಷ್ಟು ಅಂದ್ರೆ ಅಗತ್ಯ ಇರುವುದಕ್ಕಿಂತ 2-3 ಪಟ್ಟು ಉಪ್ಪನ್ನ ಸೇವನೆ ಮಾಡ್ತಾ ಇದ್ದೇವೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆಯ ಅಧ್ಯಯನಗಳು ಹೇಳ್ತಾ ಇವೆ. ನೀವೇ ಒಂದು ಬಾರಿ ಯೋಚನೆ ಮಾಡಿ ನೋಡಿ, ದಿನಕ್ಕೆ ನೀವೆಷ್ಟು ಉಪ್ಪು ತಿಂತೀರಾ ಅನ್ನೋದನ್ನ. ಕೆಲವರಂತೂ ಆಹಾರಗಳನ್ನ ಬೇಯಿಸುವಾಗ್ಲೂ ಸಾಕಷ್ಟು ಉಪ್ಪನ್ನ ಬೆರೆಸ್ತಾರೆ, ಜೊತೆಗೆ ತಿನ್ನುವಾಗ ಅದರ ಮೇಲೊಂದಷ್ಟು ಉಪ್ಪು. ಡಬಲ್ ಡೋಸ್, ಇದನ್ನೇ ವಿಶ್ವ ಆರೋಗ್ಯ ಸಂಸ್ಥೆ ಕಡಿಮೆ ಮಾಡಿ ಅಂತ ಹೇಳ್ತಾ ಇರೋದು. ವಿಶ್ವ ಆರೋಗ್ಯ ಸಂಸ್ಥೆ ಬಿಡುಗಡೆ ಮಾಡಿದ WHO ಗ್ಲೋಬಲ್ ರಿಪೋರ್ಟ್ ಆನ್ ಸೋಡಿಯಂ ಇಂಟೇಕ್ ರಿಡಕ್ಷನ್ ಪ್ರಕಾರ ಭಾರತ ನಿಗದಿತ ಪ್ರಮಾಣಕ್ಕಿಂತ ದುಪ್ಪಟ್ಟು ಉಪ್ಪನ್ನ ಬಳಕೆ ಮಾಡ್ತಾ ಇದೆ. ಹೊರಗಿನ ತಿಂಡಿಗಳು, ಜಂಕ್ ಫುಡ್, ಸ್ನ್ಯಾಕ್ಸ್, ಪ್ಯಾಕ್ಡ್ ಫುಡ್ಗಳ ಮೂಲಕ ಹೆಚ್ಚಿನ ಪ್ರಮಾಣದಲ್ಲಿ ಉಪ್ಪು ದೇಹವನ್ನ ಸೇರ್ತಾ ಇದೆ. ಹೀಗಾಗಿ ಉಪ್ಪಿನ ಬಳಕೆಯನ್ನ ಕಡಿಮೆ ಮಾಡುವ ಯೋಜನೆಗಳನ್ನ ಕೈಗೊಳ್ಳಲೇಬೇಕಾದ ಅವಶ್ಯಕತೆ ಭಾರತಕ್ಕಿದೆ ಅಂತ ತನ್ನ ವರದಿಯಲ್ಲಿ ತಿಳಿಸಿದೆ. ಮುಖ್ಯವಾಗಿ ಶಾಲೆಗಳಲ್ಲಿ ಮಕ್ಕಳಿಗೆ ಪೂರೈಕೆಯಾಗುವ ಆಹಾರಗಳಲ್ಲಿ, ಪಬ್ಲಿಕ್ ಸೆಕ್ಟರ್ನಲ್ಲಿ ಪೂರೈಕೆಯಾಗುವ ಆಹಾರದಲ್ಲಿ ಉಪ್ಪಿನ ಪ್ರಮಾಣವನ್ನ ಮಿತಿಗೊಳಿಸುವಂತೆ ಸೂಚನೆಯನ್ನ ನೀಡಿದೆ. ಹಾಗೆ ಆಹಾರ ಪೂರೈಕೆ ಘಟಕಗಳು ಅಂದ್ರೆ ಹೋಟೆಲ್ಗಳಲ್ಲಿ, ಫುಡ್ ಸ್ಟಾಲ್ಗಳಲ್ಲಿ ಕೂಡ ಎಕ್ಸ್ಟ್ರಾ ಸಾಲ್ಟ್ ಅನ್ನ ನಿಷೇಧಿಸುವಂತೆ ಸಲಹೆಯನ್ನ ನೀಡಿದೆ. ಹಾಗೆ ಮುಂದಿನ 2 ವರ್ಷಗಳಲ್ಲಿ ಅಂದ್ರೆ 2025 ಹೊತ್ತಿಗೆ 31% ಸಾಲ್ಟ್ ಕನ್ಸಂಪ್ಷನ್ ಪ್ರಮಾಣವನ್ನ ಇಳಿಸಿ ಆರೋಗ್ಯವನ್ನ ಹೆಚ್ಚಿಸಿಕೊಳ್ಳಿ ಅಂತ ಹೇಳಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಭಾರತ ಸೇರಿದ ಹಾಗೆ 190 ರಾಷ್ಟ್ರಗಳಿಗೆ ಇದೇ ಸಲಹೆಯನ್ನ ನೀಡಿದ್ದು, ಉಪ್ಪಿನ ಬಳಕೆಯ ಪ್ರಮಾಣ ಕಡಿಮೆ ಮಾಡುವುದಕ್ಕೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚನೆಯನ್ನು ನೀಡಿದೆ. ಮಲೇಷ್ಯಾ, ಸೌದಿ ಅರೇಬಿಯಾ, ಸ್ಪೇನ್, ಜೆಕ್ ರಿಪಬ್ಲಿಕ್, ಚಿಲಿ, ಬ್ರೆಜಿಲ್ ಮೊದಲಾದ ದೇಶಗಳು ಅದಾಗಲೇ ಉಪ್ಪಿನ ಬಳಕೆಯನ್ನ ಕಡಿಮೆ ಮಾಡುವುದಕ್ಕೆ ಸಂಬಂಧಿಸಿದ ಹಾಗೆ ಹಲವು ನಿಯಮಗಳನ್ನು ಅಳವಡಿಸಿಕೊಂಡಿದೆ. ಸ್ನೇಹಿತರೆ, ನಮ್ಮ ದಿ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂದ್ರೆ FSSAI ಕೂಡ ಉಪ್ಪಿನ ಸೇವನೆಯನ್ನ ಕಡಿಮೆ ಮಾಡೋ ನಿಟ್ಟಲ್ಲಿ ಅಭಿಯಾನಗಳನ್ನ ಕೈಗೊಳ್ತಾ ಇದೆ. ಅದಕ್ಕಾಗಿ ಈಟ್ ರೈಟ್ ಇಂಡಿಯಾ ಅಭಿಯಾನವನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಆಚಿಸಿ ತೂಡಾ ಕಮ್ ಅನ್ನೋ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದೆ. ಈ ಮೂಲಕ ಆಹಾರ ಪದ್ಧತಿಯನ್ನ ಮತ್ತಷ್ಟು ಆರೋಗ್ಯಕರವಾಗಿಸುವತ್ತ ದಿ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಮುಂದಡಿಯನ್ನ ಇಡ್ತಾ ಇದೆ. ಹಾಗಾದ್ರೆ ಜಾಸ್ತಿ ಉಪ್ಪು ತಿಂದ್ರೆ ಏನಾಗುತ್ತೆ? ಮೊದಲನೆಯದಾಗಿ ಉಪ್ಪು ಜಾಸ್ತಿ ತಿನ್ನೋದ್ರಿಂದ ಬೇಡ ಅಂದ್ರೂ ಪರ್ಮನೆಂಟ್ ಆಗಿ ಹೈ ಬಿಪಿ ನಿಮ್ಮ ಜೊತೆಯಾಗುವ ಸಾಧ್ಯತೆ ಇರುತ್ತೆ. ಈ ರಕ್ತದೊತ್ತಡ ಹಲವು ಸಮಸ್ಯೆಗಳಿಗೆ ಮೂಲ. ಮುಖ್ಯವಾಗಿ ಹೃದಯದ ಆರೋಗ್ಯದ ಏರುಪೇರಿಗೆ ರಕ್ತದೊತ್ತಡ ಕಾರಣವಾಗುತ್ತೆ. ಹೃದಯಾಘಾತ ಆಗ್ಬಹುದು, ರಕ್ತ ಪರಿಚಲನೆಯ ಸಮಸ್ಯೆ ಉಂಟಾಗಬಹುದು, ಹೆಚ್ಚು ಕಮ್ಮಿ ಅಂದ್ರೆ ಪ್ರಾಣ ಕೂಡ ಹೋಗ್ಬಹುದು. ಹೀಗಾಗಿ ಅಧಿಕ ಉಪ್ಪನ್ನ ಸೇವಿಸುವುದು ನಿಮ್ಮ ಹೃದಯಕ್ಕೆ ಹಾನಿಕಾರಕ. ಇನ್ನು ಹೈ ಬಿಪಿ ಹೈಪರ್ ಟೆನ್ಷನ್ಗೂ ಕಾರಣವಾಗುತ್ತೆ. ಉಪ್ಪು ಹೆಚ್ಚು ಸೇವಿಸೋದ್ರಿಂದ ಕಿಡ್ನಿ ಸ್ಟೋನ್ ಉಂಟಾಗೋ ಸಾಧ್ಯತೆಗಳು ಇವೆ. ಉಪ್ಪು ತಿಂದೋನು ನೀರು ಕುಡಿಲೇಬೇಕು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಅಧಿಕ ಉಪ್ಪು ತಿನ್ನೋದು ಅತಿಯಾದ ನೀರಡಿಕೆಗೂ ಕಾರಣವಾಗುತ್ತೆ. ತಲೆನೋವು ಉಂಟಾಗಬಹುದು, ಮೆದುಳಿಗೂ ಹಾನಿಯಾಗಬಹುದು, ಪಾರ್ಶ್ವವಾಯುಗೂ ಕೂಡ ಇದು ಕಾರಣವಾಗಬಹುದು. ಮಾತ್ರ ಅಲ್ಲ, ಕೈಕಾಲುಗಳಲ್ಲಿ ಸೆಳೆತ, ಉರಿಯೂತವನ್ನು ಕೂಡ ಉಂಟು ಮಾಡಬಹುದು. ಅಲ್ಲ ಸ್ವಾಮಿ, ಉಪ್ಪಲ್ಲೇನು ಕಡಿಮೆ ವೆರೈಟಿ ಇದೆಯಾ? ರಾಕ್ ಸಾಲ್ಟ್ ಅಂದ್ರೆ ಕಲ್ಲುಪ್ಪು, ಪುಡಿ ಉಪ್ಪು, ಟೇಬಲ್ ಸಾಲ್ಟ್, ಬ್ಲ್ಯಾಕ್ ಸಾಲ್ಟ್, ಹೀಗೆ ನಾನಾ ವಿಧಗಳಿವೆ. ಇದರಲ್ಲಿ ಯಾವ್ದನ್ನ ತಿನ್ನಬೇಕು, ಯಾವ್ದನ್ನ ಬಿಡಬೇಕು ಅದನ್ನು ಹೇಳಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅಂದ್ಕೊಳ್ತಾ ಇದ್ದೀರಾ? ಅದನ್ನು ಹೇಳೇ ಬಿಡ್ತೀನಿ. ಉಪ್ಪನ್ನ ಕೊಳ್ಳುವಾಗ ಲೋ ಸೋಡಿಯಂ ಅಂತ ಇರೋದನ್ನ ನೋಡಿ ತೆಗೆದುಕೊಳ್ಳಿ. ಹಾಗೆ ಆದಷ್ಟು ಹೊರಗಿನ ಆಹಾರಗಳನ್ನ, ಜಂಕ್ ಫುಡ್, ಪ್ಯಾಕ್ಡ್ ಹಾಗೂ ರೆಡಿ ಟು ಈಟ್ ಫುಡ್ಗಳನ್ನ ತಿನ್ನೋದನ್ನ ಕಡಿಮೆ ಮಾಡಿ. ಕೆಲವರಿಗೆ ಎಲ್ಲದಕ್ಕೂ ಉಪ್ಪು ಹಾಕಿ ತಿನ್ನೋ ಅಭ್ಯಾಸ ಇರುತ್ತೆ. ಇದನ್ನ ಮೊದಲು ನಿಲ್ಲಿಸಿ, ಅವಶ್ಯಕತೆ ಇದ್ದಾಗ ಮಾತ್ರ ಕನಿಷ್ಠ ಪ್ರಮಾಣದಲ್ಲಿ ಉಪ್ಪನ್ನ ಬಳಕೆ ಮಾಡಿ. ಸ್ನೇಹಿತರೆ, ಇದು ವಿಶ್ವ ಆರೋಗ್ಯ ಸಂಸ್ಥೆ ಉಪ್ಪಿನ ಬಳಕೆಯ ಕುರಿತಾಗಿ ತಿಳಿಸಿದ ಕೆಲವು ಪ್ರಮುಖ ವಿಚಾರಗಳು ಹಾಗೂ ಉಪ್ಪು ನಮ್ಮ ದೇಹದ ಮೇಲೆ ಯಾವ ರೀತಿಯ ಪರಿಣಾಮಗಳನ್ನು ನೀಡುತ್ತೆ ಅನ್ನೋ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.